ಬಿಜೆಪಿ ಆರ್ಎಸ್ಎಸ್ ಭಜರಂಗ ದಳ ಉಗ್ರಗಾಮಿ ಎಂಬ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಇದೀಗ ಬಿಜೆಪಿ ನಾಯಕರುಗಳು ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ರಾಜ್ಯದಾದ್ಯಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆಗೆ ಈಗ ಬಿಜೆಪಿ ಮುಂದಾಗಿದೆ. ನಾನು ಆರ್ಎಸ್ಎಸ್, ನಾನು ಬಿಜೆಪಿ, ನಮ್ಮನ್ನ ಬಂಧಿಸಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ನಾಳೆ ಜೈಲ್ ಬರೋ ನಡೆಸಲು ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಬೆಂಗಳೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆಯವರು ಈ ಘೋಷಣೆಯನ್ನ ಮಾಡಿದ್ದಾರೆ. ಏನು, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಆರ್ಎಸ್ಎಸ್ ಸೇರಿದಂತೆ ಕೇಸರಿ ಸಂಘಟನೆಗಳನ್ನ ಭಯೋತ್ಪಾದಕ ಗುಂಪುಗಳಿಗೆ ಹೋಲಿಸಿದ್ದಾರೆ. ಇದಕ್ಕೆ ಈಗ ಬಿಜೆಪಿ ಪಾಳೆಯದಿಂದ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಪ್ರತಿಭಟನೆ ನಡೆಸೋದಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸಿಎಂ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಈಗ ಮುಂದಾಗಿದೆ ಅನ್ನುವಂತಹ ಮಾತನ್ನ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನ ಒತ್ತು ಉಗ್ರವಾದಿ ಸಂಘಟನೆ, ಆರ್ಎಸ್ಎಸ್ ಉಗ್ರವಾದಿ ಸಂಘಟನೆ, ಬಿಜೆಪಿ ಮತ್ತು ಆರ್ಎಸ್ಎಸ್ ನವರು ಜಿಹಾದಿಗಳನ್ನುವಂತ ಮಾತು ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಗುಂಡೂರಾವ್ ಅವರ ಬಾಯಲ್ಲಿ ಬರ್ತಾ ಇದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಗುಂಡೂರಾವ್ ಅವರು ರಾಜ್ಯದ ಜನರ ಕ್ಷಮೆಯನ್ನು ಯಾಚನೆ ಮಾಡಬೇಕು. ಇಲ್ಲದೆ ಹೋದರೆ ನಾಳೆ ನಾನು ಬಿಜೆಪಿ, ನಾನು ಆರ್ಎಸ್ಎಸ್, ನಾವೆಲ್ಲರೂ ಕೂಡ ಬಿಜೆಪಿ, ನಾವೆಲ್ಲರೂ ಕೂಡ ಆರ್ಎಸ್ಎಸ್, ನಮ್ಮನ್ನು ಬಂಧನ ಮಾಡಿ, ನಿಮಗೆ ತಾಕತ್ತಿದ್ರೆ ನೀವು ಜೈಲಲ್ಲಿ ಇಡಿ. ಈ ಘೋಷಣೆಯೊಂದಿಗೆ ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡುವವರಿದ್ದೀವಿ. ಜವಾಬ್ದಾರಿಯಿಂದ ಮಾತಾಡೋದಕ್ಕೆ ಆದೇಶವನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನಾಳೆ ಕರ್ನಾಟಕ ರಾಜ್ಯದಾದ್ಯಂತ ನಾನು ಬಿಜೆಪಿ, ನಾನು ಆರ್ಎಸ್ಎಸ್ ಅನ್ನುವಂಥ ಘೋಷಣೆಯೊಂದಿಗೆ ಇಡೀ ರಾಜ್ಯದಲ್ಲಿ ನಾವು ಜೈಲು ಬರವನ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ನಾಯಕರುಗಳ ವಾಕ್ಸಮರ ಕೂಡ ತೀವ್ರಗೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸೊ ನಿನ್ನೆಯ ಸಿದ್ದರಾಮಯ್ಯನವರ ಹೇಳಿಕೆಗೆ ಈಗ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ವಿವರಿಸೋದಾದ್ರೆ. ಹೌದು ವೀಣಾ, ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ರಾಜಕೀಯ ಪಕ್ಷಗಳ ಈ ಒಂದು ವಾಗ್ದಾಳಿಗಳು ಜೋರಾಗ್ತವೆ ಅಂತಾನೆ ಹೇಳ್ಬೋದು. ನಿನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಆರ್ಎಸ್ಎಸ್ ಮತ್ತು ಬಿಜೆಪಿಯವರೇ ಉಗ್ರಗಾಮಿಗಳು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆ ಇದೀಗ ಬಿಜೆಪಿ ನಾಯಕರನ್ನ ಕೆರಳಿಸಿರುವಂತದ್ದು. ಕಳೆದ 70-80 ವರ್ಷಗಳಿಂದ ದೇಶ ಸೇವೆ, ದೇಶಭಕ್ತಿ ಸಂಘಟನೆ ಅಂತ ಹೆಸರು ಮಾಡಿರುವಂತಹ ಆರ್ಎಸ್ಎಸ್ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಇಂಥ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಮತಗಳನ್ನ ಗಳಿಸೋದಕ್ಕೋಸ್ಕರ ಇಂಥ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ಕಾಂಗ್ರೆಸ್ ಕೆ ಸಿ ವೇಣುಗೋಪಾಲ್ ಅವರನ್ನ ರಾಜ್ಯ ಉಸ್ತುವಾರಿಯನ್ನಾಗಿ ಏನು ನೇಮಕ ಮಾಡಿದೆ, ಅವರ ಒಂದು ಕುಮ್ಮಕ್ಕಿನಿಂದ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಅವರೆಲ್ಲರೂ ಸಹ ಇಂಥ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಕೂಡಲೇ ಸಿಎಂ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಎಲ್ಲರೂ ಸಹ ಜನತೆಯ ಒಂದು ಕ್ಷಮೆಯನ್ನ ಕೋರಬೇಕು, ಬಿಜೆಪಿಯ ಕ್ಷಮೆಯನ್ನ ಕೋರಬೇಕು, ಇಲ್ಲದಿದ್ರೆ ನಾಳೆಯಿಂದ ನಾವು ರಾಜ್ಯಾದ್ಯಂತ ಜೈಲ್ ಬರೋ ಚಳವಳಿಯನ್ನ ಮಾಡ್ತೇವೆ ಅನ್ನುವಂಥ ಮಾತನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂತದ್ದು. ನಾನು ಆರ್ಎಸ್ಎಸ್, ನಾನು ಬಿಜೆಪಿ ಅನ್ನುವಂತ ಒಂದು ಘೋಷಣೆಯೊಂದಿಗೆ, ಅಂದ್ರೆ ನೀವೀಗ ನಮ್ಮನ್ನ ಉಗ್ರವಾದಿಗಳು ಅನ್ನುವಂತ ಮಾತಿನಿಂದ ಟೀಕೆ ಮಾಡಿದ್ದೀರಾ. ನಾವು ಉಗ್ರವಾದಿಗಳಾಗಿದ್ರೆ ನಮ್ಮನ್ನ ಕೂಡಲೇ ಬಂಧಿಸಿ ಎನ್ನುವಂತ ಒಂದು ಘೋಷಣೆಯೊಂದಿಗೆ ನಾಳೆಯಿಂದ ರಾಜ್ಯಾದ್ಯಂತ ಒಂದು ಜೈಲ್ ಬರೋ ಚಳವಳಿಯನ್ನ ಮಾಡೋದಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂತದ್ದು. ಈ ಒಂದು ಒಂದು ಹೇಳಿಕೆಗೆ ಇಂದು ಒಂದು ದಿನ ಕಾಲಮಿತಿಯನ್ನ ಸಹ ಅವರು ವಿಧಿಸಿರುವಂತದ್ದು. ಇಂದು ಸಂಜೆ ಒಳಗೆ ಸಿಎಂ ಸಿದ್ದರಾಮಯ್ಯ ಕ್ಷಮೆಯನ್ನ ಕೋರದೆ ಹೋದರೆ ನಾಳೆಯಿಂದ ರಾಜ್ಯಾದ್ಯಂತ ಜೈಲ್ ಬರೋ ಚಳವಳಿಯನ್ನ ನಡೆಸೋದಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂತದ್ದು. ವೀಣಾ, ಎಸ್ ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಎಸ್, ಈಗಾಗಲೇ ಚುನಾವಣೆ ಹತ್ತಿರ ಬರ್ತಾ ಇದೆ, ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರುಗಳ ವಾಕ್ಸಮರವು ಕೂಡ ಜೋರಾಗಿ ನಡೀತಾ ಇರುವಂಥದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆರ್ಎಸ್ಎಸ್ ಸೇರಿದಂತೆ ಕೇಸರಿ ಸಂಘಟನೆಗಳನ್ನು ಉಗ್ರಗಾಮಿಗಳು, ಭಯೋತ್ಪಾದಕರು ಅನ್ನುವಂತಹ ಗುಂಪಿಗೆ ಅವರು ಹೋಲಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಾಯಕರುಗಳು ಸಹ ಆಕ್ರೋಶಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಸಹ ಜಿಹಾದಿಗಳ ಹಣೆಪಟ್ಟಿಯನ್ನು ಹೊರಿಸ್ತಾರೆ. ಸೊ ಇದರಿಂದ ಆಕ್ರೋಶಗೊಂಡಿರುವಂತಹ
ಬಿಜೆಪಿಯ ನಾಯಕರುಗಳು ಇವತ್ತು ಒಂದು ದಿನಗಳ ಕಾಲಾವಕಾಶವನ್ನ ಕಾಂಗ್ರೆಸ್ ನಾಯಕರುಗಳಿಗೆ ನಾವು ಕೊಡ್ತಾ ಇದ್ದೀವಿ. ಕ್ಷಮೆಯನ್ನ ಕೋರ್ಬೇಕು. ಅವ್ರು ಏನ್ ಮಾತನಾಡಿದ್ದಾರೆ ಆ ಕುರಿತಾಗಿ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೆ ಹೋದ್ರೆ ನಾಳೆಯಿಂದ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ, ರಾಜ್ಯಾದ್ಯಂತ ಜೈಲ್ ಬರೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.